ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹೇರ್ ಲಾಸ್ ಮತ್ತು ಹೇರ್ ಗ್ರೋಯಿಂಗ್ ಪ್ರಾಬ್ಲಮ್ ಇದ್ದರೆ ಅದಕ್ಕೊಂದು ಬೆಸ್ಟ್ ಹೇರ್ ಆಯಿಲ್ನ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಹೇರ್ ಆಯಿಲ್ನ ಅಪ್ಲೈ ಮಾಡೋದ್ರಿಂದ ಕೂದಲು ಉದುರ್ತಾ ಇದ್ದರೆ ಕಡಿಮೆ ಆಗುತ್ತೆ ಮತ್ತು ನಮ್ಮ ಕೂದಲನ್ನ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಇದನ್ನು ನಾನಿವತ್ತು ಆಲೋವೆರಾಯಿಂದ ಮಾಡ್ತಾ ಇದ್ದೀನಿ. ಈ ಆಲೋವೆರಾ ಹೇರ್ ಆಯಿಲ್ನ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಫ್ರೆಶ್ ಅಲೋವೆರಾನ ಕಟ್ ಮಾಡಿದ್ದೀನಿ. ಈ ಥರ ಕಟ್ ಮಾಡಿದ ಮತ್ತೆ ಇದನ್ನು ಅರ್ಧ ಗಂಟೆ ಹೀಗೆ ಬಿಡಬೇಕಾಗುತ್ತೆ. ಇದರಲ್ಲಿ ಒಂದು ಯೆಲ್ಲೋ ಪಾರ್ಟ್ ಬರುತ್ತೆ, ಅದು ಎಲ್ಲ ಹೋಗೋವರೆಗೂ ಇದೇ ಥರ ಇಡಿ. ಅರ್ಧ ಗಂಟೆ ನಂತರ ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಬೋದು. ಈಗ ನಾವು ಆಲೋವೆರಾನ ಕಟ್ ಮಾಡಿಕೊಳ್ಳೋಣ. ಈ ಥರ ಕಟ್ ಮಾಡಿದ ಮತ್ತೆ ಈ ಅಲೋವೆರಾ ಜೆಲ್ನ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ. ನಾನೆಲ್ಲ ಅಲೋವೆರಾನು ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ. ಇದನ್ನು ನಾವೀಗ ಗ್ರೈಂಡ್ ಮಾಡಿಕೊಳ್ಳೋಣ. ನಾನೀಗ ಒಂದು ಪಾತ್ರೆ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಇದಕ್ಕೀಗ 200 ml ಆಗೋಷ್ಟು ತೆಂಗಿನೆಣ್ಣೆನ ಹಾಕ್ತಾ ಇದ್ದೀನಿ. ತೆಂಗಿನೆಣ್ಣೆ ಈಗ ಮೀಡಿಯಂ ಫ್ಲೇಮಲ್ಲಿ ಬಿಸಿಯಾಗೋದಕ್ಕೆ ಬಿಡಿ. ಬಿಸಿಯಾದ ಮತ್ತೆ ಗ್ರೈಂಡ್ ಮಾಡಿಟ್ಕೊಂಡಿರುವ ಅಲೋವೆರಾ ಜೆಲ್ನ ಆ್ಯಡ್ ಮಾಡಿಕೊಳ್ಳೋಣ. ಆಲೋವೆರಾ ಜೆಲ್ನ ಇದಕ್ಕೆ ಹಾಕೋಕ್ಕಿಂತ ಮುಂಚೆ ಲೋ ಫ್ಲೇಮಲ್ಲಿ ಇಟ್ಟು ಹಾಕಬೇಕಾಗುತ್ತೆ. ಮತ್ತೆ ಇದನ್ನು ಲೋ ಫ್ಲೇಮಲ್ಲಿ 5-10 ನಿಮಿಷ ಹೀಗೆ ಬಿಡಿ. ಅದಾದ ಮತ್ತೆ ಮೀಡಿಯಂ ಫ್ಲೇಮಲ್ಲಿ 10-15 ನಿಮಿಷ ಕುದಿಸ್ಕೊಳ್ಬೇಕಾಗುತ್ತೆ. ಈ ಥರ ಆದ ಮತ್ತೆ ಇದನ್ನು ತಣ್ಣಗಾಗೋದಿಕ್ಕೆ ಬಿಡಿ. ಇದನ್ನು ನಾನು ಓವರ್ ನೈಟ್ ಹಾಗೆ ಬಿಟ್ಟಿದ್ದೆ. ಇದನ್ನೀಗ ನಾನೊಂದು ಸ್ಟ್ರೈನರ್ ಸಹಾಯದಿಂದ ಸೋಸ್ಕೊಳ್ತಾ ಇದ್ದೀನಿ. ಒಂದು ಗ್ಲಾಸ್ ಏರ್ ಟೈಟ್ ಕಂಟೈನರಲ್ಲಿ ಇದನ್ನು ಸ್ಟೋರ್ ಮಾಡಿ ಇಡಬೇಕಾಗುತ್ತೆ. ಈ ಹೇರ್ ಆಯಿಲ್ನ ನೀವು ನಿಮ್ಮ ಹೇರ್ಸ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಎಣ್ಣೆ ಬೇಕೋ ಅಷ್ಟನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಮತ್ತು ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡಿ. ಅಪ್ಲೈ ಮಾಡಿ 1-2 ಗಂಟೆ ಬಿಟ್ಟು ನೀವು ಹೇರ್ ವಾಶ್ ಮಾಡ್ಕೊಳ್ಬೋದು. ಇಲ್ಲದೆ ಹೋದರೆ ಓವರ್ ನೈಟ್ ಹಾಗೆ ಬಿಡ್ಬೋದು. ನೋಡ್ತಿರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.